ಮಾನ್ಯ ಟೈಮ್ಸ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇಂದು ನಾನು ಬಹಳ ದಿನಗಳ ಮೇಲೆ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕಾಗಿದೆ ಯಾಕಂದರೆ ಹಲವರು ಆ ಬಗ್ಗೆ ಬರೆದು ಕೇಳ್ತಿದ್ದಾರೆ ಕೇಳುತ್ತಿದ್ದರಿಂದ ಅವರಿಗೆ ಅದರ ಬಗ್ಗೆ ಆಸಕ್ತಿ ಇರೋದರಿಂದ ಆ ಬಗ್ಗೆ ಒಂದೆರಡು ಮಾತು ಹೇಳಿ ಇಂದಿನ ಈ ವಿಷಯವನ್ನು ನಿಮಗೆ ತಿಳಿಸ್ತಿದ್ದೇನೆ ಇದುವರೆಗೂ ನಾವು ಬೇರೆ ರೀತಿಯ ವಿಷಯಗಳನ್ನು ಚರ್ಚೆ ಮಾಡಿದ್ದು ಕೆಲವು ದಿನಗಳ ನಾನು ರಜೆಯಲ್ಲಿದ್ದ ಕಾರಣ ಇದನ್ನು ಮುಂದುವರಿಸಿಕೊಂಡು ಹೋಗ ಸಾಧ್ಯವಾಗಿರಲಿಲ್ಲ ಈಗ ನಾನು ಇವತ್ತು ನಮ್ಮ ಹಲವು ಸಬ್ಸ್ಕ್ರೈಬರ್ ಆಗಿರೋರು ಕೇಳಿರೋದರಿಂದ ಅವರಿಗೆ ನಾನು ನಿರಾಸೆ ಪಡಿಸಲು ಸಾಧ್ಯವಿಲ್ಲ ಆದ್ದರಿಂದ ಹತ್ತಿರೇಕಾ ಶಾಸ್ತ್ರದ ಒಂದು ಕೆಲವು ವಿಚಾರಗಳನ್ನು ಇವತ್ತು ಹೇಳುತ್ತಿದ್ದೇನೆ ಇದು ತಮ್ಮ ಬಹಳಷ್ಟು ಜನಗಳಿಗೆ ಇದು ಹೆಚ್ಚು ಆಸಕ್ತಿದಾಯಕ ಹಾಗೂ ಉತ್ತೇಜನ ನೀಡುವಂಥ ಒಂದು ವಿಷಯವಾಗಿರುವುದರಿಂದ ಇದನ್ನು ನಾನು ಅವರೆಲ್ಲರ ಬೇಡಿಕೆಯಂತೆ ಅವರು ಮತ್ತೆ ಮತ್ತೆ ಆಗಲೇಬೇಕು ಅನ್ನೋ ಜನರ ಬೇಡಿಕೆ ನನಗೆ ಬರ್ತಿರೋದ್ರಿಂದ ಆ ಈ ಪಾಠವನ್ನು ಒಂದು ಮುಂದುವರಿಸ್ತಾ ಇದ್ದೇನೆ ಅಂದರೆ ಈ ವಿಷಯ ನಿಮಗೂ ಇಷ್ಟ ಆಗ್ಬೋದು ಇಷ್ಟವಾಗದ ಮುಂದಿನ ವಿಚಾರ ಮುಂದಿನ ವಾರಗಳಲ್ಲಿ ಅದು ಮುಂದಿನ ದಿನಗಳಲ್ಲಿ ನಾನು ವಿಷಯವೇ ವಿಪ್ನೋಟಿಸಮ್ಗೆ ಸಂಬಂಧಪಟ್ಟ ವಿಷಯಗಳು ಸೈಕಾಲಜಿಗೆ ಸಂಬಂಧಪಟ್ಟ ವಿಷಯಗಳು ಪ್ಯಾರಾಸೈಕಾಲಜಿಗೆ ಸಂಬಂಧಪಟ್ಟ ವಿಷಯಗಳು ಎಲ್ಲವೂ ಬರುತ್ತದೆ ಆದರೆ ಇವತ್ತು ನಾನು ಹಲವರ ಬೇಡಿಕೆಯಂತೆ ಈ ಹೃದಯ ರೇಖೆ ಹೃದಯ ರೇಖೆಯ ಬಗ್ಗೆ ಒಂದು ವಿಷಯವನ್ನು ನಿಮಗೆಲ್ಲರಿಗೂ ತಿಳಿಸ್ತಿದ್ದೇನೆ ಹೃದಯ ರೇಖೆ ಎನ್ನುವುದು ಸಾಮಾನ್ಯವಾಗಿ ಮನುಷ್ಯನ ಭಾವನೆಗಳನ್ನು ತಿಳಿಸುವಂಥದ್ದು ಮನುಷ್ಯನ ಮನಸ್ಸು ಅವನು ಯಾವ ರೀತಿ ಉತ್ಸಾಹದಿಂದ ಇರುತ್ತಾನೆ ಅವನ ಕಾರ್ಯಕ್ರಮ ಯಾವ ರೀತಿ ನಡೀತದೆ ಎಂಬುದನ್ನೆಲ್ಲ ತಿಳಿಸುತ್ತದೆ ಅದೇ ರೀತಿ ಅದು ಯಾವ ಕಡೆಯಿಂದ ಎಲ್ಲೆಲ್ಲಿ ಹುಟ್ಟುತ್ತೆ ಎಂಬುದನ್ನು ಫಸ್ಟ್ ಮೊದಲೇನೋ ತಿಳ್ಕೊಳ್ಳೋಣ ಅದು ಹುಟ್ಟುವಂತಹ ಅದು ಹುಟ್ಟಿ ಸಾಗುವಂಥ ರೀ ಇದನ್ನು ನಾವು ನೋಡೋಣ ಈ ಹೃದಯ ರೇಖೆ ಅನ್ನೋದು ಸಾಮಾನ್ಯವಾಗಿ ಗುರುಪರ್ವದ ಗುರುಪರ್ವ ಇದೆಯಲ್ಲ ಇದು ಗುರುಪರ್ವದಿಂದ ಇಲ್ಲಿಂದ ಹುಟ್ಟುತ್ತೆ ಅಥವಾ ಇಲ್ಲಿಂದ ಹುಟ್ಟುತ್ತೆ ಇಲ್ಲಿಂದ ಹುಟ್ಟುತ್ತೆ ಇಲ್ಲಿಂದ ಹುಟ್ಟುತ್ತೆ ಈ ಈಗ ನಾಲ್ಕು ಕಡೆಯಿಂದ ಗುರುಪರ್ವದ ಅಂಚಿನಿಂದ ಗುರುಪರ್ವದ ಅಂಚಿನಿಂದ ಇಲ್ಲಿಂದ ಹುಟ್ಟಬಹುದು ಗುರುಪರ್ವದ ಮಧ್ಯದಿಂದ ಇದರ ಮಧ್ಯದಿಂದ ಇಲ್ಲಿಂದ ಹುಟ್ಟಬಹುದು ನೋಡಿ ಇಲ್ಲಿಂದ ಅಥವಾ ಗುರು ಮತ್ತು ಶನಿ ಬೆರಳುಗಳ ಮಧ್ಯದಿಂದ ಇಲ್ಲಿಂದ ಹುಟ್ಟಬಹುದು ಇದು ಶನಿ ಬೆರಳು ಇದು ಗುರು ಬೆರಳು ಇದರ ಮಧ್ಯದಿಂದ ಇಲ್ಲಿಂದ ಹುಟ್ಟಬಹುದು ಶನಿ ಪರ್ವದ ಮೇಲಿಂದ ಇಲ್ಲಿಂದ ಇದು ಶನಿ ಪರ್ವ ಇಲ್ಲಿಂದ ಇಲ್ಲಿಂದ ಹುಟ್ಟಬಹುದು ಶನಿ ಪರ್ವದ ಬುಡದಿಂದ ಅಂದರೆ ಇಲ್ಲಿಂದ ಹುಟ್ಟಬಹುದು ಅಂದರೆ ಇರ ಮೇಲಕ್ಕೆ ಹೋಗಲ್ಲ ಇಲ್ಲಿಂದ ಹುಟ್ಟಬಹುದು ಈಗ ನಾಲ್ಕು ಐದು ವಿಧದಲ್ಲಿ ಈ ಹೃದಯ ರೇಖೆಗಳು ಹುಟ್ಟುತ್ತದೆ ಈ ಐದು ರೇಖೆಗಳಲ್ಲಿ ಗುರುಪರ್ವದ ಅಂಚಿನಿಂದ ಈ ಕಡೆಯಿಂದ ಇಲ್ಲಿಂದ ಹುಟ್ಟಿದ ವ್ಯಕ್ತಿ ಅವನು ವ್ಯವಹಾರ ಜ್ಞಾನಿಯು ತಿಳುವಳಿಕೆ ಉಳ್ಳವನು ಮತ್ತು ತನ್ನಂತೆ ಇತರನ್ನು ಪ್ರೀತಿಸುವ ವ್ಯಕ್ತಿಯಾಗಿರುತ್ತಾನೆ ಅದೇ ರೀತಿ ಗುರುಪರ್ವದ ಅಂಚಿನಿಂದ ಹೃದಯ ರೇಖೆ ಹುಟ್ಟಿದ್ದರೆ ಆ ವ್ಯಕ್ತಿಗೆ ತನ್ನ ಬಗ್ಗೆ ತನ್ನ ಆತ್ಮೀಯರ ಬಗ್ಗೆ ಬಂಧು ಬಳಗದ ಬಗ್ಗೆ ಒಳ್ಳೆಯ ಅಭಿಮಾನ ಪ್ರೀತಿ ಇರುತ್ತ ಹಾಗೆಯೇ ತಾನು ಇಷ್ಟಪಟ್ಟ ವ್ಯಕ್ತಿಯನ್ನು ಮದುವೆಯಾಗಿ ಅವರನ್ನು ಚೆನ್ನಾಗಿ ನೋಡಿಕೊಂಡು ಅವನಿಗೆ ವ್ಯವಹಾರ ಜ್ಞಾನ ಹೆಚ್ಚು ಅದೇ ರೀತಿ ಅವನು ಗುರುಪರ್ವದ ಮಧ್ಯದಿಂದ ಇಲ್ಲಿಂದ ಹೊರಟರು ಅವನು ತನ್ನ ಬದುಕಿಗಾಗಿ ಎಂತಹ ವ್ಯವಹಾರವನ್ನಾದರೂ ಮಾಡಿ ಜಯಿಸಬಲ್ಲನು ಅವನು ತಾನು ಮೆಚ್ಚಿದ ಜನಗಳಿಗೆ ಪ್ರೀತಿ ವಿಶ್ವಾಸವನ್ನು ಕೊಡುವನು ಆದರೆ ಕೆಲವೊಮ್ಮೆ ಅವನು ಕೋಪಿಸಿಕೊಳ್ಳುವ ಸಾಧ್ಯತೆಯೂ ಇದೆ ಅಷ್ಟೇವೇನು ಇದಕ್ಕೂ ಇದಕ್ಕೂ ವ್ಯತ್ಯಾಸ ಏನೆಂದರೆ ಗುರುಪರ್ವ ಅಂಚಿನಿಂದ ಹುಟ್ಟಿದ್ದರು ಅಥವಾ ಗುರುಪರ್ವ ಮಧ್ಯದ ಹುಟ್ಟಿದ್ದರು ಇರುವ ವ್ಯತ್ಯಾಸ ಕೆಲವೊಮ್ಮೆ ಅವನು ಕೋಪ ಮಾಡಿಕೊಳ್ತಾನೆ ತನ್ನ ಕೋಪಕ್ಕಾಗಿ ಕೆಲವೊಮ್ಮೆ ಎಲ್ಲವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ ಆದರೆ ಗುರುಪರ್ವದ ಮೇಲಿಂದ ಅವನು ಹುಟ್ಟಿದ್ದರೆ ಅವನಿಗೆ ಒಳ್ಳೆಯ ವ್ಯವಹಾರ ಜ್ಞಾನಿ ಅವನಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅವನು ಸುಖವಾದ ಜೀವನ ನಡೆಸ್ತಾನೆ ಆದರೆ ಕೆಲವೊಮ್ಮೆ ಅವನ ಇತರೆ ರೇಖೆಗಳು ಚಿಹ್ನೆಗಳು ಅಸ್ತ ಸರಿ ಇದ್ದರೆ ಅವನು ಎಲ್ಲವನ್ನು ಕಳ್ಕೊಬೇಕಾಗುತ್ತದೆ ನಾವು ಯಾವುದೇ ಹಸ್ತರೇಖೆಯನ್ನು ನೋಡಬೇಕಾದರೂ ಹಸ್ತರೇಖೆಯಲ್ಲಿರುವಂಥ ಈ ಮಂಡಲಗಳನ್ನೆಲ್ಲವನ್ನೂ ನೋಡಬೇಕು ಗುರುಮಂಡಲ ಶನಿಮಂಡಲ ಸೂರ್ಯಮಂಡಲ ಬುದಮಂಡಲ ಮಂಗಳ ಚಂದ್ರ ಪರ್ವ ಶುಕ್ರ ಮಂಗಳ ಒಂದು ಈ ಎಲ್ಲ ಮಂಡಲಗಳನ್ನು ನೋಡಿ ಆಮೇಲೆ ಈ ಬೆರಳುಗಳನ್ನ ಉಗ್ರಗಳನ್ನು ನೋಡಬೇಕಾಗುತ್ತೆ ಪ್ರತಿಯೊಂದು ಉಗುರುಗಳನ್ನು ನೋಡಬೇಕಾಗುತ್ತೆ ಇದನ್ನೆಲ್ಲ ನೋಡಿದ ಮೇಲೆ ನಾವು ಅದನ್ನೆಲ್ಲವೂ ಸರಿಯಾಗಿ ಹೇಳಿದೆಯೋ ಇಲ್ಲವೋ ಎಂದು ಹೇಳಲು ಸಾಧ್ಯ ಟಿಸ್ಲೋಡದ ರೇಖೆ ಹೀಗೆ ಟಿಸ್ಲೊಡಿದ ರೇಖೆ ಇರುತ್ತೆ ಜೋಡು ರೇಖೆಗಳಿರುತ್ತೆ ಶಾಖಾರೇಖೆಗಳಿರುತ್ತೆ ಮೇಲಿಂದ ಕೆಳಗೆ ಶಾಖ ರೇಖೆ ಕೆಳಗಿಂದ ಮೇಲಕ್ಕೆ ಶಾಖ ರೇಖೆ ಹಾವಿನಂತೆ ರೇಖೆ ಸರಪಳಿ ರೇಖೆ ಹರಕು ರೇಖೆ ಈ ಥರ ದೀಪರೇಖೆ ಮುಂತಾದವುಗಳು ನಾವು ಇದನ್ನು ನೋಡಿ ತಿಳ್ಕೊಬೇಕಾಗುತ್ತೆ ಆಮೇಲೆ ನಾವು ಯಾವುದೇ ರೇಖೆಯ ಒಂದು ವಿಷಯವನ್ನು ಹೇಳಬೇಕು ಸಾಧ್ಯ ಆದ್ದರಿಂದ ಒಂದೇ ರೇಖೆಯನ್ನು ಇಟ್ಟುಕೊಂಡು ಒಂದೇ ಪರ್ವವನ್ನು ನೋಡಿಕೊಂಡು ಯಾವುದೇ ರೇಖೆಯ ಬಗ್ಗೆ ಹೇಳಲು ಸಾಧ್ಯವಿಲ್ಲ ಹಾಗೆಯೇ ಗುರು ಮತ್ತು ಶನಿ ಬೆರಳುಗಳ ಮಧ್ಯದಿಂದ ಇಲ್ಲಿಂದ ಸಾಗಿದ್ದರೆ ಇಲ್ಲಿಂದ ಸಾಗಿದರೆ ಆ ರೇಖೆಯು ಅವನಲ್ಲಿ ಅಲ್ಪತನವನ್ನು ತೋರಿಸುತ್ತದೆ ಅವನು ವ್ಯವಹಾರದಲ್ಲಿ ಅಷ್ಟೊಂದು ಉತ್ತಮ ಕೆಲಸವನ್ನು ಮಾಡಲಾರದ ಅವನ ಪ್ರೀತಿ ಪ್ರೇಮದಲ್ಲೂ ಸಹ ನಮಗೆ ಸ್ವಾರ್ಥತೆ ಕಂಡುಬರುತ್ತದೆ ಆದ್ದರಿಂದ ಆ ರೇಖೆಗೂ ಕೆಲವೊಮ್ಮೆ ಒಳ್ಳೆಯ ಕೆಲಸ ಮಾಡುತ್ತೆ ಅದಕ್ಕೆ ಕಾರಣ ಈ ರೇಖೆ ಸಾಗಿರುವ ರೀತಿ ಅದು ಎಲ್ಲೆಲ್ಲಿ ಅದರಿಂದ ಸಕಾರೇಖೆಗಳು ಹೊರಟಿರುತ್ತದೆ ಎಂಬುದನ್ನೆಲ್ಲವೂ ನೋಡಬೇಕಾಗುತ್ತದೆ ಆದರೆ ಒಂದೇ ಸಮಯ ನಾವು ಹೇಳಬೇಕಾದರೂ ಪರ್ವದ ಮೇಲಿಂದ ಸಾಗಿದ್ರೂ ಸಹ ಅದು ಶನಿ ಪರ್ವದ ಬುಡದಿಂದ ಸಾಗಿದ್ರೂ ಸಹ ಆ ವ್ಯಕ್ತಿಯಲ್ಲಿ ನಾವು ಯಾವುದೇ ಒಳ್ಳೆಯ ಗುಣಗಳನ್ನು ಭಾವನೆಗಳನ್ನು ನೋಡಲು ಸಾಧ್ಯವಿಲ್ಲ ಪ್ರೀತಿಸಿದ ವ್ಯಕ್ತಿಗಳನ್ನು ಸಹ ಕ್ರೂರವಾಗಿ ನಡೆಸಿಕೊಳ್ಳುವಂಥ ಒಂದು ಸಾಧ್ಯತೆ ಈ ಹೃದಯ ರೇಖೆ ಇರುವಂಥವರಿಗೆ ಇದೇ ಇರುತ್ತದೆ ಆದರೆ ಹೃದಯ ರೇಖೆ ಒಂದನ್ನೇ ನೋಡಿ ನಾವು ಅವನ ಎಲ್ಲ ಭಾವನೆಗಳನ್ನು ತಿಳಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ರೇಖೆಯ ಜೊತೆಗೆ ಇತರ ರೇಖೆಗಳು ರೇಖೆಗಳ ಗುಣಧರ್ಮಗಳು ಮತ್ತು ಮಂಡಲಗಳ ಗುಣಧರ್ಮಗಳು ಎಲ್ಲವನ್ನು ತಿಳಿದುಕೊಳ್ಳಬೇಕಾಗುತ್ತದೆ ಗುರು ರೇಖೆ ಪರ್ವದ ಮೇಲಿಂದ ಪರ್ವದ ಬುಡದಿಂದ ಇದೆಲ್ಲವೂ ಸಹ ಒಂದನ್ನೇ ವಿಷಯವನ್ನು ಹೇಳುತ್ತೆ ಅವನ ಭಾವನೆಗಳು ಯಾವಲ್ಲ ಸ್ವಾರ್ಥ ಭಾವವಾಗಿರುತ್ತೆ ಸ್ವಾರ್ಥವಾಗಿ ತನಗಾಗಿ ಏನು ಬೇಕಾದರೂ ಕೆಟ್ಟ ಕೆಲಸ ಮಾಡಲು ಅವನು ಸಿದ್ಧನಾಗಿರುತ್ತಾನೆ ಉತ್ತಮವಾದಂತಹ ಹೃದಯ ರೇಖೆಗಳೆಂದರೆ ಗುರುಪರ್ವದಿಂದ ಅಂಚಿನಿಂದ ಹುಟ್ಟಿದ್ದು ಗುರುಪರ್ವ ಮಧ್ಯದಿಂದ ಹುಟ್ಟಿದ್ದು ಗುರು ಮತ್ತು ಶನಿ ಬೆರಳುಗಳ ಮಧ್ಯದಿಂದ ಹುಟ್ಟಿದ್ದು ಈ ಮೂರು ಗೆರೆಗಳು ಯಾವುದೇ ವ್ಯಕ್ತಿಯಲ್ಲಿ ಕಂಡುಬಂದರೆ ಅವು ಒಳ್ಳೆಯತನವಿದೆ ಪ್ರೀತಿಸಲು ಯೋಗ್ಯವಾದ ವ್ಯಕ್ತಿ ನಂಬಿಕೆ ಅರ್ಹನಾದ ವ್ಯಕ್ತಿ ಅಂಥ ವ್ಯಕ್ತಿಗಳನ್ನು ಮದುವೆಯಾದರೆ ನಿಮ್ಮ ಸಂಸಾರ ಆನಂದವಾಗಿರುತ್ತದೆ ಅಂಥ ಮಹಿಳೆಯರನ್ನು ಮದುವೆ ಆಗ್ಬೋದು ಪುರುಷರ ಮದುವೆ ಆಗ್ಬೋದು ಅಂತಹ ಯಾರೇ ಮದುವೆಯಾದರೂ ಅವರಿಗೆ ಬಾಡಿನಲ್ಲಿ ಆನಂದ ಸುಖ ಸಂತೋಷ ಸಿಗುತ್ತದೆ ಎಂಬುದನ್ನು ತಿಳ್ಕೊಳ್ಬೋದು ಇದೇ ಈ ರೇಖೆಗಳ ಹೃದಯ ರೇಖೆಯ ಮೂಲ ಗುಣ ಈ ಹೃದಯ ರೇಖೆಯ ಬಗ್ಗೆ ಇನ್ನೂ ಹತ್ತಲೋ ಹತ್ತಾರು ಹಲೋ ಹತ್ತಾರು ವಿಷಯಗಳನ್ನು ಇದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಜನಗಳ ಬೇಡಿಕೆ ಅನುಸರಿಸಿ ಅಸ್ತ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ಹೇಳ್ತೇನೆ ಅಲ್ಲಿವರೆಗೂ ನೀವು ಇದು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮಾನಯಾ ಟೈಮ್ಸನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕಾಣುವ ಬೆಲ್ಲಿನ ಚಿನ್ನೆಯನ್ನು ಕ್ಲಿಕ್ ಮಾಡಿದರೆ ನಿಮಗೆ ಮಾನಿಯ ಟೈಮ್ಸಲ್ಲಿ ಬರುವ ಎಲ್ಲ ವೀಡಿಯೋಗಳು ಉಚಿತವಾಗಿ ನೋಡೋ ನೋಟಿಫಿಕೇಷನ್ ಮೂಲಕ ಸಿಗುತ್ತದೆ ಆದ್ದರಿಂದ ನಿಮ್ಮ ಮೆಚ್ಚುಗೆಯನ್ನು ನಿಮಗೆ ಇಂತಹ ಪಾಠಗಳು ಇನ್ನೂ ಬೇಕಾಗಿದ್ದರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ನೀವು ಬೇಕಾಗಿದ್ದೇನೆಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದರೆ ನಿಮಗೆ ಇನ್ನೂ ಹೆಚ್ಚಿನ ವಿಚಾರಗಳು ತಿಳಿದುಕೊಳ್ಳಲು ಸಾಧ್ಯ ಮೊದಲನೆಯಾಗಿ ನೀವು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಎಂದು ಹೇಳಿ ಇಂದಿನ ಪಾಠವನ್ನು